ಗಿಣಿ ಕತೆ ಹೇಳಲು ಬಂದವರ ಅಸಲಿ ಕಸುವು ಅನುಭವ. ಗಿಣಿ ದಿಗ್ವಿಜಯಶಾಲಿಯಾಗು, ಪ್ರೀತಿಯನ್ನು ಗೆದ್ದು ಲೋಕೋತ್ತರ ವೀರನಾಗು. ಹೇಳಿದ ಕತೆ ಚಿತ್ರ ಒಂದು ಉತ್ಸಾಹಿ ಯುವಪಡಿಯನ್ನ ಚಿತ್ರರಂಗಕ್ಕೆ ಪರಿಚಯಿಸುತ್ತಿದೆ. ಹೊಸ ಆವೇಗ ಹೊಂದಿರೋ ಹುರುಪಿನ ತಂಡದಿಂದಲೇ ಈ ಚಿತ್ರ ರೂಪುಗೊಂಡಿದೆ. ಸಿನಿಮಾ ಅಂದ ಮೇಲೆ ಕ್ರೇಜ್ ಇದ್ದದ್ದೇ, ಹುರುಪನ್ನ ಬಣ್ಣಗಳೇ ತುಂಬಿಬಿಡುತ್ತವೆ. ಆದರೆ ಒಂದು ಚಿತ್ರವನ್ನ ಹೊಸತನದೊಂದಿಗೆ ಪ್ರೇಕ್ಷಕರು ಮೆಚ್ಚಿಕೊಳ್ಳುವಂತೆ ರೂಪಿಸೋ ತಾಕತ್ತಿರೋದು ಅನುಭವಕ್ಕೆ. ತಂಡದ ಸಾರಥಿಯಾಗಿರೋ ದೇವ್ ರಂಗಭೂಮಿ ಅವರ ಪಾಲಿಗೆ ಹುರುಪು. ಉತ್ಸಾಹಿಗಳ ಜೊತೆಗೆ ಅನುಭವವೇ ಮುಖ್ಯ ಆಧಾರ. ಹಾಗೆ ನೋಡಿದ್ರೆ ಈ ಚಿತ್ರ ಬಹುಪಾಲು ಜವಾಬ್ದಾರಿಗಳಿಗೆ ಅವರೇ ಹೆಗಲು ಕೊಟ್ಟಿದ್ದಾರೆ. ಚಿತ್ರವನ್ನ ಬುದ್ಧ ಚಿತ್ರಾಲಯದ ಮೂಲಕ ನಿರ್ಮಾಣ ಮಾಡಿ ಕತೆ ಚಿತ್ರಕತೆ ಸಂಭಾಷಣೆಯನ್ನು ಬರೆದು ನಾಯಕನಾಗಿಯೂ ದೇವ್ ನಟಿಸಿದ್ದಾರೆ. ಇದರ ಹಿಂದಿರೋದು ಬರೀ ಹುರುಪು ಅಂದುಕೊಂಡ್ರೆ ಖಂಡಿತ ತಪ್ಪಾಗತ್ತೆ. ಅದಕ್ಕೆ ದೇವ್ ಅವರ ಅಗಾಧ ಅನುಭವಗಳು ಸಾಥ್ ಕೊಟ್ಟಿವೆ. ರಂಗಭೂಮಿಯೊಂದಿಗೆ ದಶಕಗಳ ಕಾಲ ನಂಟು ಹೊಂದಿ ಹಲವಾರು ನಾಟಕಗಳಲ್ಲಿ ನಟಿಸಿರುವವರು ದೇವ್. ರಂಗಭೂಮಿಯ ಅನುಭವ ಅವರ ಅಸಲಿ ಶಕ್ತಿ. ಇದಲ್ಲದೆ ಕಿರುತೆರೆಯ ಕೆಲ ಧಾರಾವಾಹಿಗಳಿಗೆ ಸಂಭಾಷಣೆ ಕೂಡ ಅವರು ಬರೆದಿದ್ದಾರೆ. ಅವರೇನೂ ಏಕಾಏಕಿ ಚಿತ್ರರಂಗಕ್ಕೆ ಬಂದಿಲ್ಲ, ಬರೋದಕ್ಕೂ ಮುಂಚೆ ಅದರ ಬಗ್ಗೆ ಪರಾಮರ್ಶೆ ಮಾಡಿದ್ದಾರೆ. ಇವತ್ತಿಗೆ ಗಿಣಿ ಹೇಳಿದ ಕತೆ ಎಲ್ಲರಿಂದಲೂ ಮೆಚ್ಚುಗೆ ಪಡೆದುಕೊಳ್ತಿದೆ. ಬಹು ನಿರೀಕ್ಷಿತ ಚಿತ್ರವಾಗಿಯೂ ಬಿಂಬಿತವಾಗಿದೆ. ಅದೆಲ್ಲದಕ್ಕೆ ದೇವ್ ಅವರ ಅಪಾರ ಅನುಭವ, ಶ್ರದ್ಧೆಯೇ ಕಾರಣ.